ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದಿಲ್ಲಿಯಲ್ಲಿ ಇವತ್ತು ಮ್ಯಾರಥಾನ್ ಮೀಟಿಂಗ್ ಗಳಲ್ಲಿ ಮೋದಿಯವರು ಸಿಕ್ಕಾಬಡೆ ಬ್ಯುಸಿ ಆಗಿದ್ದಾರೆ. ಎಕ್ಸಿಟ್ ಪೋಲ್ಗಳಲ್ಲಿ ಭರ್ಜರಿ ವಿಜಯದ ದಿಕ್ಸೂಚಿ ಬೆನ್ನಲ್ಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಎಕ್ಸಿಟ್ ಪೋಲ್ಗಳಲ್ಲಿ ನಿನ್ನೆ ಭರ್ಜರಿ ವಿಜಯದ ದಿಕ್ಸೂಚಿ ಬೆನ್ನಲ್ಲೇ ಈ ಒಂದು ಸಭೆಯನ್ನ ನಡೆಸಿದ್ದಾರೆ. ಮೆಗಾ ಕ್ಯಾಂಪೇನ್ ಧ್ಯಾನ ಮುಗಿಸಿದ ಬೆನ್ನಲ್ಲೇ ಮೀಟಿಂಗ್ ಮೋಡ್ಗೆ ಜಾರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಮುಖ ಮೂರು ಸಭೆಗಳನ್ನ ನಡೆಸುತ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಪ್ರಧಾನಿ ನರೇಂದ್ರ ಮೋದಿ. ರೆಮೆಲ್ ಸೈಕ್ಲೋನ್ ಹಿನ್ನೆಲೆಯಲ್ಲಿ ಈಶಾನ್ಯ ರಾಜ್ಯಗಳ ಕುರಿತು ಸಭೆಯನ್ನ ನಡೆಸಿದ್ರು. ಅದಾದ ನಂತರ ದೇಶಾದ್ಯಂತ ಹೀಟ್ ವೇವ್ ಪರಿಣಾಮ ಪರಿಹಾರದ ಕುರಿತು ಕೂಡ ಸಭೆಯನ್ನ ನಡೆಸಿದ್ದಾರೆ. ಹೊಸ ಅವಧಿಯಲ್ಲಿ ಮೊದಲ 100 ದಿನದ ಅಜೆಂಡಾ ಕುರಿತು ಕೂಡ ಸಭೆಯನ್ನ ನಡೆಸಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ನಡೆಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬ್ಯಾಕ್ ಟು ಬ್ಯಾಕ್ ಮೂರು ಮೀಟಿಂಗ್, ಒಂದು ಪ್ರಮುಖ ವಿಚಾರಗಳ ಕುರಿತು ಸಭೆಯನ್ನ ನಡೆಸಿದ್ದಾರೆ. ಪ್ರಮುಖ ಮೂರು ಸಭೆಗಳನ್ನ ಒಳಗೊಂಡಂತೆ 7 ಸಭೆಯನ್ನ ನಡೆಸುತ್ತಿದ್ದಾರೆ. ಪಿಎಂ 3.0 ಆಡಳಿತದ ಮೂಡ್ ನಲ್ಲಿ ಪ್ರಧಾನಿ ಮೋದಿಯವರು ಫುಲ್ ಆಕ್ಷನ್ ಪ್ಲಾನ್ ಅನ್ನ ರೂಪಿಸುತ್ತಿದ್ದಾರೆ. 3 ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸಿದ್ದಾರೆ. 1 ರೆಮೆಲ್ ಸೈಕ್ಲೋನ್ ಹಿನ್ನೆಲೆಯಲ್ಲಿ ಈಶಾನ್ಯ ರಾಜ್ಯಗಳ ಕುರಿತು ಸಭೆಯನ್ನ ನಡೆಸಿದ್ದಾರೆ. ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಏನಾಗ್ತಾ ಇದೆ, ಅದೆಲ್ಲದರ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿಯನ್ನ ಪಡೆದಿದ್ದಾರೆ. ಅದರ ಜೊತೆಗೆ ದೇಶಾದ್ಯಂತ ಹೀಟ್ ವೇವ್ ಪರಿಣಾಮ ಪರಿಹಾರದ ಕುರಿತು ಕೂಡ ಸಭೆಯನ್ನ ನಡೆಸುತ್ತಿದ್ದಾರೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್. ವಿಕ್ರಮ್, ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಪ್ರಧಾನಿ ನರೇಂದ್ರ ಮೋದಿಯವರು ನಡೆಸುತ್ತಿದ್ದಾರೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗ್ತಾ ಇದೆ, ಏನ್ ಅಪ್ಡೇಟ್ಸ್ ಏನಿದೆ? ಎಷ್ಟಿವ್ಯಾ, ನಿನ್ನೆಷ್ಟೇ ಎಕ್ಸಿಟ್ ಪೋಲ್ ಬಂದಿರತಕ್ಕಂಥದ್ದು. ಎನ್ಡಿಎಗೆ ಕ್ಲಿಯರ್ ಮೆಜಾರಿಟಿ ಸಿಗತ್ತೆ ಅಂದ್ರೆ ಬಿಜೆಪಿ ಒಂದ್ ವೇಳೆ ಕ್ಲಿಯರ್ ಮೆಜಾರಿಟಿ ಪಡ್ಕೊಂಡು ಅದೇ ಸರ್ಕಾರವನ್ನ ರಚನೆ ಮಾಡಕ್ ಆಗದೇ ಇದ್ರು ಕೂಡ ಎನ್ಡಿಎ ಮೈತ್ರಿಕೂಟ 100%ಗೆ 100% ಆಗಿ ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋ ಒಂದು ಲೆಕ್ಕಾಚಾರ, ಒಂದು ಕ್ಲಿಯರ್ ಕಟ್ ಆದಂತ ಒಂದು ಇನ್ಫಾರ್ಮೇಶನ್ ಈಗಾಗಲೇ ಬಿಜೆಪಿ ನಾಯಕರಿಗೆ ಸೇರಿದಂತೆ ಪ್ರಧಾನಿ ಮೋದಿಗೂ ಕೂಡ ದೊರಕಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಮೊದಲು ಮುಂದಿನ 100 ದಿನಗಳ ಅಜೆಂಡಾ ಹೇಗಿರ್ಬೇಕು ಅಂತ, ಅಥವಾ ಕ್ಯಾಬಿನೆಟ್ ಫಾರ್ಮೇಶನ್ ಆಗಿರ್ಬೋದು, ಅಥವಾ 3ನೇ ಅವಧಿಯಲ್ಲಿ ಹೇಗೆಲ್ಲ ಜನರನ್ನ ರೀಚ್ ಆಗೋದಕ್ಕೆ ವಿವಿಧ ಬಗೆಯ ಸರ್ಕಾರನ್ನ ಹೇಗ್ ಮಾಡ್ಬೇಕು, ಅಥವಾ ಯಾವೆಲ್ಲ ಯೋಜನೆಗಳನ್ನ ರೂಪಿಸ್ಬೇಕು ಅನ್ನೋ ಒಂದು ಪ್ರೀ ಪ್ಲಾನ್ ಅನ್ನ ಮಾಡೋದಕ್ಕೋಸ್ಕರ ಈ ಒಂದು ಸಭೆಯಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದ್ರು ಕೂಡ ಸದ್ಯದಲ್ಲಿ ಪ್ರಧಾನಿ ಸ್ಥಾನದಲ್ಲಿ ಮೋದಿ ಅವರೇ ಇರೋ ಕಾರಣದಿಂದಾಗಿ ಈ ಹಿಂದೆ ಕೆಲ ದಿನಗಳ ಹಿಂದೆ ಈಗಾಗಲೇ ರೆಮೆಲ್ ಚಂಡಮಾರುತದಿಂದಾಗಿ ಸಾಕಷ್ಟು ನಷ್ಟ ಉಂಟಾಗಿರ್ತಕ್ಕಂಥದ್ದು, ಸಾಕಷ್ಟು ಜೀವಗಳಿಗೂ ಕೂಡ ಹಾನಿಯಾಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ಕ್ರಾಂತೀಸ್ ಬಗ್ಗೆ ಏನೆಲ್ಲ ಆಗ್ತಾ ಇರ್ತಕ್ಕಂಥದ್ದು, ಹಿಟ್ಲರ್ನಿಂದ ಏನೆಲ್ಲ ಪರಿಣಾಮ ಆಗಿದೆ, ಸಹಜವಾಗಿ ಡೆಲ್ಲಿನಲ್ಲಿ ಜೂನು ಜುಲೈ ಮತ್ತೆ ಆಗಸ್ಟ್ ಈ 3 ತಿಂಗಳು ಕಳೆಯೋದು ಕಷ್ಟ ಆಗುತ್ತೆ, ಅಷ್ಟು ಮಟ್ಟಿಗೆ ಹೀಟ್ ವೇವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಬೇಕಾದಂತ ಉಪಕ್ರಮಗಳನ್ನ ಏನೆಲ್ಲ ವಹಿಸಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ 3 ಪ್ರಮುಖ ಅಂಶಗಳನ್ನ ಒಳಗೊಂಡಂತೆ ಸಭೆ ಪ್ರಧಾನಿ ಮೋದಿ ಅವರು ಮಾಡ್ತಾ ಇರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ. ವಿಕ್ರಮ್, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.